ಮುರುಘಾ ಮಠದ ಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸ್ಫೋಟಕವಾದಂತಹ ಆರೋಪ ಇದು. ಧ್ವನಿ ಎತ್ತಿರೋ ಒಡನಾಡಿ ಸಂಸ್ಥೆಗೆ 3 ಕೋಟಿ ಆಮಿಷವನ್ನು ಒಡ್ಡಲಾಗಿದೆ. ಹಣ ನೀಡಿ ಪ್ರಕರಣವನ್ನು ಮುಚ್ಚಿಹಾಕಲು ಮುರುಘಾ ಶ್ರೀಗಳು ಪ್ರಯತ್ನ ಪಟ್ಟಿದ್ದಾರೆ ಎನ್ನುವಂತಹ ಆರೋಪ ಇದು. ಮುರುಘಾ ಶ್ರೀಗಳ ಮತ್ತೊಂದು ಮುಖವಾಡ ಬಯಲಾಗಿದೆ. ಈಗಾಗಲೇ ಲೈಂಗಿಕ ದೌರ್ಜನ್ಯ ಆರೋಪದಡಿ ಕಂಬಿ ಎಣಿಸ್ತಾ ಇದ್ದಾರೆ ಶ್ರೀಗಳು. ಅದಷ್ಟೇ ಅಲ್ಲ, 3 ಕೋಟಿ ಆಫರ್ ಮಾಡಿದಾರಂತೆ. ಕೇಸ್ ವಾಪಸ್ ತೆಗೆದುಕೊಳ್ಕೊಳ್ಳಿ, ಈ ಆರೋಪದಿಂದ ಮುಕ್ತರನ್ನಾಗಿ ಮಾಡಿ. ನೋಡಿ, ಒಡನಾಡಿ ಸಂಸ್ಥೆ ಮುಂದೆ ಬಂತು. ಆ ಬಾಲಕಿಯರು ಕೂಡ ಒಡನಾಡಿ ಸಂಸ್ಥೆ ಮೊರೆ ಹೋದರು. ಆಮೇಲೆ ನಜರಾಬಾದ್ ಠಾಣೆಯಲ್ಲಿ ದೂರು ದಾಖಲಾಯಿತು, ಆಮೇಲೆ ತನಿಖೆ ಆಯಿತು. ಈಗ ಶ್ರೀಗಳು ಜೈಲಲ್ಲಿದ್ದಾರೆ. ಆದರೆ ಈಗ ಅವರಿಗೆ 3 ಕೋಟಿ ಆಫರ್ ಮಾಡಿದಾರಂತೆ. ನಿಮಗೆ ಇಷ್ಟು ಹಣ ಕೊಡ್ತೀವಿ, ಆ ಕೇಸನ್ನು ವಾಪಸ್ ತೆಗೆದುಕೊಳ್ಳಿ, ಕಾಂಪ್ರಮೈಸ್ ಆಗಿ, ಈ ರೀತಿಯಾಗಿ ಆರೋಪವನ್ನು ಮಾಡಿದ್ದಾರೆ. ಹೀಗಾಗಿ ಪ್ರಕರಣವನ್ನು ಮುಚ್ಚಿ ಹಾಕೋಕೆ ಒಡನಾಡಿಯವರ ಪರಿಚಯಸ್ಥರಿಂದಲೇ ಆಫರನ್ನು ಮಾಡ್ತಾ ಇದ್ದಾರಂತೆ. ಒಡನಾಡಿ ಸಂಸ್ಥೆ ನಿರ್ದೇಶಕ ಪರಶು ಹಾಗೆ ಸ್ಟ್ಯಾನ್ಲಿ ಇದನ್ನು ನೇರಾನೇರವಾಗಿ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಅದು ಭಾಳ ಹಿಂದೆ ಮಾತದು, ಇದು ಸಕಾಲ ಅಲ್ಲ ಅದ್ರ ಬಗ್ಗೆ ಮಾತಾಡಲಿಕ್ಕೂ ಕೂಡ. ಯಾಕೆಂತಂದರೆ ನನಗೆ ಮಕ್ಕಳ ಒಂದು ಸಮಸ್ಯೆಯನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಇಷ್ಟ ಇಲ್ಲ. ಸರ್ಕಾರ, ವಿರೋಧ ಪಕ್ಷಗಳಾಗಲಿ, ಆಡಳಿತ ಪಕ್ಷ ಆಗಲಿ, ಅಧಿಕಾರಿಗಳಾಗಲಿ, ಸಂಘಟನೆಗಳಾಗಲಿ, ಈಗ ಫೋಕಸ್ ಮಾಡಬೇಕಾಗಿರೋದು ಮಕ್ಕಳಿಗೆ ನ್ಯಾಯ ಒದಗಿಸುವ ಬಗ್ಗೆ. ಇವೆಲ್ಲ ತಂತ್ರಗಾರಿಕೆಗಳು ನಡೆದೋಗಿದ್ದಾವೆ, ನಾವು ಆ ತಂತ್ರಗಾರಿಕೆಗಳಿಗೆ ಸಿಲುಕೋದೂ ಇಲ್ಲ, ಬಗ್ಗೋದೂ ಇಲ್ಲ. ಈಗ ನಮ್ಮ ಮೇಲೆ ಕೇಸ್ ಬೇರೆ ಒಂದು ಹಾಕುವಂಥ ತಂತ್ರಗಾರಿಕೆ ಇದೆ. ಅದೇ ರೀತಿಯಾಗಿ ಈ ಆಮಿಷಗಳೆಲ್ಲ ಬರ್ತವೆ, ಆಮಿಷಗಳನ್ನ ಬಗ್ಬಡ್ದು ನಿಂತ್ಕೊಂಡಿದ್ದಕ್ಕೆ ಇವತ್ತು ನಿಂತಿದೆ ಕೇಸು. ಈಗಲ್ಲ, ಅದು ಭಾಳ ಹಿಂದೆ, ಅದು 3 ತಿಂಗಳು ಆಗ್ತಾ ಬಂತು. ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ 30 ಕೋಟಿ ವಿಚಾರಗಳು ಕೂಡ ಮಾತಾಡ್ತಾರೆ. ತನಿಖೆಗಳು ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಾಗುತ್ತೆ ತನಿಖೆ ಮಾಡೋರಿಗೆ ಏನು ಬಂದಿದೆ, ಏನು ಯಾರ್ದೇ ಮಾತುಕತೆಗಳು ಎಲ್ಲ ನಡೆದಿರ್ತವೆ. ವೈಯಕ್ತಿಕವಾಗಿ ಸಂಸ್ಥೆಯವರಾಗಿ ನಾವು ಮಕ್ಕಳ ಒಂದು ಇಶ್ಯೂ ಏನಿದೆ ಅದು ಡೈವರ್ಟ್ ಆಗಲಿಕ್ಕೆ ನಾವು ಬಿಡಬಾರ್ದು, ಯಾರು ಕೂಡ ಮಾಡಬಾರ್ದು. ಇವತ್ತು ನಮಗೆ ಆತಂಕ ಇರೋದು ಮಕ್ಕಳ. ಮುಖ್ಯವಾಗಿ ಹೀಗೆ ಸ್ವಲ್ಪ ದಿವಸಗಳ ಹಿಂದೆ ಒಬ್ಬ ವ್ಯಕ್ತಿ ಬಂದಿದ್ದರು, ಅವ್ರನ್ನ ಇಲ್ಲಿಯವರೇ ಒಬ್ಬರು ಪರಿಚಯ ಮಾಡಿದರೂ ಕೂಡ ನಮಗೆ ಗೊತ್ತಿರೋ ವ್ಯಕ್ತಿ. ಆ ವ್ಯಕ್ತಿ ಬಂದು, ನೋಡಿ, ಮುರುಘಾ ಮಠದ ಸ್ವಾಮೀಜಿಯ ಕೇಸನ್ನು ಇಲ್ಲಿಗೆ ಬಿಟ್ಟುಬಿಡಿ, ತುಂಬ ಮಾಧ್ಯಮಗಳಲ್ಲಿ ಬೇರೆ ವಿಚಾರಗಳಲ್ಲಿ ಎಳೆದಾಡ್ತಿದ್ದೀರಾ, ಇದು ಒಳ್ಳೆಯ ಲಕ್ಷಣ ಅಲ್ಲ. ಈಗಾಗಲೇ ನಿಮ್ಮ ಮೇಲೆ ಪ್ರಕರಣವು ದಾಖಲಾಗಲ್ಪಟ್ಟಿದೆ, ಆ ಪ್ರಕರಣ ಮುಂದುವರಿಸ್ಕೊಂಡು ಹೋಗೋದು ಬೇಡ ಅನ್ನೋದಾದರೆ ಇಲ್ಲಿಗೆ ಅಂತ್ಯ ಮಾಡಿ, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಅಭಿವೃದ್ಧಿ ಕಡೆ ಗಮನ ಹರಿಸಿ, ಏನು ಚಾರಿಟಿ ಮಾಡ್ತಿದ್ದಾರೆ ಅದನ್ನು ಮಾಡ್ಕೊಂಡೋಗಿ, ಈ ಬಿಲ್ಡಿಂಗಿಗೆ ಏನು ಖರ್ಚಾಗುತ್ತೆ ಹಣ, ಆ 3 ಕೋಟಿ ಹಣವನ್ನು ನಾವು ಕೊಡ್ತೇವೆ, ಅದನ್ನ ಪೂರೈಸ್ಕೊಳ್ಳಿ, ಇಲ್ಲದೇ ಇರೋ ವಿಚಾರಕ್ಕೆ ಯಾಕೆ ಹೋಗ್ತೀರಾ ಅಂತ ಹೇಳಿದರು. ಆಗ ನಾವು ಕೂಡ ಸ್ಪಷ್ಟವಾಗಿ ಅವ್ರಿಗೆ ಹೇಳಿದ್ದೇವೆ, ಸರ್, ಇದು ಮಕ್ಕಳ ವಿಚಾರ, ಮಾನವೀಯ ವಿಚಾರ, ಅಂತಃಕರಣದ ವಿಚಾರ, ಹಾಗಾಗಿ ಮಕ್ಕಳ ವಿಚಾರವನ್ನು ಬಿಟ್ಟು ಬೇರೇನನ್ನೂ ಕೂಡ ನಾವು ಯೋಚಿಸೋದಿಲ್ಲ. ನಮಗೆ ಈ ಬಿಲ್ಡಿಂಗ್ಗಳ ಮೇಲೆ ಅಥವಾ ಮತ್ತೊಂದರ ಮೇಲೆ ಮಾನವೀಯತೆಯ ಮಮಕಾರ ಇರಬೇಕು, ಪ್ರತಿ ಇಟ್ಟಿಗೆಯಲ್ಲೂ ಕೂಡ ಹೃದಯ ಇರಬೇಕು ಅನ್ನುವಂಥದ್ದನ್ನ ನಾವು ಬಯಸೋರು. ಇದು ಬಿಟ್ಟು ನಾವೇನು ಯೋಚನೆ ಮಾಡೋದಿಲ್ಲ ಅಂತ ಹೇಳಿ ಹೇಳಿದ್ದಿದೆ ಸರ್. ಅದು ಆಮಿಷ ಒಡ್ಡೋದವರು ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ, ಆದರೆ ನನಗೆ ಪರಿಚಯ ಇರುವ ವ್ಯಕ್ತಿನೇ ಇಲ್ಲಿಗೆ ಕರ್ಕೊಂಡು ಬಂದಂಥದ್ದು ಅವರನ್ನು. ಅದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾಕೆ ಅಂತ ಹೇಳಿದರೆ ಅವರು ಇಲ್ಲಿ ಕರ್ಕೊಂಬಂದಿದೆ.